ರಾಜ್ಯ ಬಿಜೆಪಿಯ ಶೀತಲ ಸಮರ ಮತ್ತೆ ಬೀದಿಗೆ ಬಂದಿದೆ. ಬರ ಅಧ್ಯಯನ ತಂಡದಿಂದ ಈಶ್ವರಪ್ಪ ಅವರನ್ನ ಕೈಬಿಟ್ಟು ಯಡಿಯೂರಪ್ಪ ಜಿದ್ದಿಗೆ ಬಿದ್ದಿದ್ದಾರೆ. ಈ ಮೂಲಕ ರಾಯಣ್ಣ ಬ್ರಿಗೇಡ್ ಸಂಘಟನೆಯಲ್ಲಿ ತೊಡಗಿದ್ದ ಪರಿಷತ್ ವಿಪಕ್ಷ ನಾಯಕನಿಗೆ ನಿಧಾನವಾಗಿ ಬಿಸಿ ಮುಟ್ಟಿಸಲು ಬಿಜೆಪಿಯ ರಾಜ್ಯಾಧ್ಯಕ್ಷರು ಕೊಂಚ ಮಟ್ಟಿಗೆ ಸಕ್ಸಸ್ ಆಗಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಹೊಟ್ಟೆಯಲ್ಲಿದ್ದಂಥ ಸಂದರ್ಭದಲ್ಲೇ ಭಯ ಹುಟ್ಟಿತು ಕಂಸನಿಗೆ. ಅವರಿಗೆ ಇವತ್ತು ಅತಿ ಹೆಚ್ಚು ಭಯ ಇದೆ. ಈಶ್ವರಪ್ಪ ಕಂಸ ಅಂತ ಸಂಬೋಧಿಸಿದ್ದು, ಏಟು ಕೊಟ್ಟಿದ್ದು ಬೇರೆ ಯಾರಿಗೂ ಅಲ್ಲ, ಪರೋಕ್ಷವಾಗಿ ಯಡಿಯೂರಪ್ಪನವರಿಗೆ. ಬೆಳಗಾವಿಯಲ್ಲಿ ರಾಯಣ್ಣ ಬ್ರಿಗೇಡ್ ಸಮಾವೇಶದ ಕುರಿತು ಮಾತನಾಡುವಾಗ ಹೀಗಂತ ಟಾಂಗ್ ಕೊಟ್ಟಿದ್ರು. ಶ್ರೀಕೃಷ್ಣ ಪರಮಾತ್ಮ ಹೊಟ್ಟೆಯಲ್ಲಿದ್ದಂಥ ಸಂದರ್ಭದಲ್ಲೇ ಭಯ ಹುಟ್ಟಿತು ಕಂಸನಿಗೆ. ಅವರಿಗೆ ಇವತ್ತು ಅತಿ ಹೆಚ್ಚು ಭಯ ಇದೆ. ಇದಾಗಿ 2-3 ಗಂಟೆ ಕಳೆದಿರಲಿಲ್ಲ, ಬೆಂಗಳೂರಿನಲ್ಲಿ ಯಡಿಯೂರಪ್ಪ ತಿರುಗೇಟ್ಕೊಟ್ಟಿದ್ದಾರೆ. ಅದೇ ಬಿಜೆಪಿಯ 3 ಬರ ಅಧ್ಯಯನ ತಂಡದಿಂದ ಈಶ್ವರಪ್ಪರನ್ನ ಕೈಬಿಡಲಾಗಿತ್ತು. ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಸೂಚನೆಯಂತೆ ಸಿದ್ಧಗೊಂಡಿರುವ ಪಟ್ಟಿಯಲ್ಲಿ ಈಶ್ವರಪ್ಪರಿಗೆ ಕೋಕ್ ಕೊಟ್ಟು ಪರೋಕ್ಷ ಎಚ್ಚರಿಕೆಯನ್ನು ರವಾನಿಸಲಾಗಿದೆ. ಈ ಮೂಲಕ ಯಡಿಯೂರಪ್ಪ ರಾಯಣ್ಣ ಬ್ರಿಗೇಡ್ ಚಟುವಟಿಕೆಯನ್ನು ಮುಂದುವರಿಸಿರುವ ಈಶ್ವರಪ್ಪಗೆ ಸ್ಪಷ್ಟ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. ಈ ಬಗ್ಗೆ ಈಶ್ವರಪ್ಪನವರನ್ನ ಪ್ರಶ್ನಿಸಿದಾಗ, ನನಗೇನು ಗೊತ್ತಿಲ್ಲ, ನಾನು ಯಡಿಯೂರಪ್ಪನವರ ಬಳಿ ಈ ಬಗ್ಗೆ ಕೇಳ್ತೇನೆ ಅಂತ ಹೇಳಿದ್ರು. ನನ್ನ ಹೆಸರು ಯಾಕೆ ಬಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ, ಒಳಗೂವರೆಗೂ ಎಂಥದ್ದು ಇಲ್ಲ, ಈ ಕೈ ಬಿಟ್ಟಿದ್ದಾರೆ. ಅದು ನಿಮಗೂ ಗೊತ್ತು, ನನಗೂ ಗೊತ್ತು, ಇಡೀ ರಾಜ್ಯಕ್ಕೆ ಗೊತ್ತು. ಏನು ಮಾಡಲ್ಲ, ಯಾಕೆ ಬಿಟ್ಟಿದ್ದಾರೆ ಎಂತದನ್ನ ತಿಳ್ಕೊತೀನಿ, ನಾನು ಕೂಡ ತಿಳ್ಕೊತೀನಿ. ಇನ್ನು ಕೇಂದ್ರ ಸಚಿವ ಅನಂತಕುಮಾರ್ ಅವರನ್ನ ಈ ಬಗ್ಗೆ ಪ್ರಶ್ನಿಸಲಾಯಿತು. ಈಶ್ವರಪ್ಪ ಹೆಸರು ತೆಗಿತಿದ್ದ ಹಾಗೆ ತಿರುಗಿ ನೋಡದೆ ಹಾಗೆ ಹೊರಟು ಹೋದ್ರು. ಒಟ್ಟಿನಲ್ಲಿ ಕೂಡಲ ಸಂಗಮದಲ್ಲಿ ರಾಯಣ್ಣ ಬ್ರಿಗೇಡ್ ಸಮಾವೇಶಕ್ಕೆ ಸಜ್ಜಾಗಿರುವ ಈಶ್ವರಪ್ಪ ಇನ್ನು ಮುಂದೆಯೂ ಆ ಚಟುವಟಿಕೆಯನ್ನು ಮುಂದುವರಿಸಲಿದ್ದಾರೆ. ಬರ ಅಧ್ಯಯನ ತಂಡದಿಂದ ಕೈಬಿಡುವ ಮೂಲಕ ಪಕ್ಷದ ಎಚ್ಚರಿಕೆಯ ಹೊರತಾಗಿಯೂ ಈಶ್ವರಪ್ಪ ಬ್ರಿಗೇಡ್ ಚಟುವಟಿಕೆ ಮುಂದುವರಿಸುವುದು ಗ್ಯಾರಂಟಿ. ಹಾಗಿದ್ರೆ ಮುಂದೆ ಕಠಿಣ ಕ್ರಮ ಎದುರಿಸಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ಯಡಿಯೂರಪ್ಪ ರವಾನಿಸಿದ್ದಾರೆ. ವೀರೇಂದ್ರ ಉಪ್ಪುಂದ, ಪೊಲಿಟಿಕಲ್ ಬ್ಯೂರೋ, ಸುವರ್ಣ ನ್ಯೂಸ್.